ಮಂಗಳೂರಿನ ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವ ಸಂಭ್ರಮದ ಸಮಾರೋಪ ನಡೆಯಿತು. ಕಾರ್ಯಕ್ರಮವನ್ನು ಬೆಂಗಳೂರು ಮೊಗವೀರ ಸಂಘದ ಅಧ್ಯಕ್ಷರಾದ ಗುಣಕರ್ ಬೆಂಗಳೂರು ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲ 75 ವರ್ಷಗಳನ್ನು ಪೂರೈಸಿದೆ. ಕಳೆದ 75 ವರ್ಷಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜನಮನ್ನಣೆಯನ್ನು ಗಳಿಸಿದೆ ಎಂದರು. ಬೆಂಗ್ರೆ ವಿದ್ಯಾರ್ಥಿ ಸಂಘ ಸಾಧಾರಣ 75 ವರ್ಷ ನಡೆದಿದೆ. ಸ್ಥಾಪಕ ಸದಸ್ಯರಿಗೆ ನಾವು ವಂದಿಸಬೇಕಾಗ್ತದೆ. ಒಂದು ಸಂಘ 75 ವರ್ಷ ನಡೆಯುವುದು ಭಾರಿ ಕಷ್ಟ. ನಾನು ಬೆಂಗಳೂರಲ್ಲಿ 3-4 ಸಂಘದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ. ಅದು ಕೆಲಸದಿಂದ ಅಧ್ಯಕ್ಷನಾಗಿದ್ದೀನಿ, ಭಾಷಣದಿಂದ ಅಲ್ಲ. ನಮ್ಮ ಉಮೇಶ್ ಕಕ್ಕೆ ಅವರೊಟ್ಟಿಗೆ ನಾವು ಒಂದು 25 ವರ್ಷ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ. ಹಾಗೆ ನನ್ನ ಗುರುತಿಸಿ ಚೇತನ್ ಬಂಗ್ರೆಯವರು ಇವರೆಲ್ಲ ನಮ್ಮ ಸಾಧಾರಣ 30 ವರ್ಷದ ಪರಿಚಯ ಗುರುತಿಸಿ ಈ 75 ವರ್ಷ ಕಾರ್ಯಕ್ರಮಕ್ಕೆ ನಾನು ಉದ್ಘಾಟನೆ ಕರೆದಕ್ಕೆ ತುಂಬ ಧನ್ಯವಾದಗಳು. ಜೈಶಂಕರ್ ಅವರ ನೇತೃತ್ವದಲ್ಲಿ 17 ಕೋಟಿಯ ಒಂದು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ. ಅದು ಈ ಊರಿನ ಜನರ ಸಹಕಾರ ಸಹ ಇದೆ. ಅನಂತರ ಉಮೇಶ್ ಕರ್ಕೇರ ಬೆಂಗಳೂರು ಮಾತನಾಡಿ, ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲದ ವಾರ್ಷಿಕೋತ್ಸವ ಸಂಭ್ರಮ ಸಡಗರದಿಂದ ನಡೆಯುತ್ತಿತ್ತು. ಮಾತ್ರವಲ್ಲದೆ ಅಷ್ಟೊಂದು ಜನರ ಬೆಂಬಲವಿತ್ತು ಎಂದ ಅವರು ವಿದ್ಯಾರ್ಥಿ ಸಂಘದ ಕಾರ್ಯವೈಖರಿಯನ್ನ ವಿವರಿಸಿದರು. ಒಂದು ವಿದ್ಯಾರ್ಥಿ ಸಂಘದ ಒಂದು ಕಾರ್ಯಚಟುವಟಿಕೆಗಳು ಮತ್ತು ವರ್ಷದ ವಾರ್ಷಿಕೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂಥದ್ದು ಎಲ್ಲರಿಗೂ ಸಡಗರ ಸಂಭ್ರಮ ಅದು ಹೇಳುತ್ತಿರೋದು. ಅಷ್ಟೊಂದು ಜನ ಬೆಂಬಲ ಇತ್ತು ಊರಿನವ್ರದ್ದೆಲ್ಲರಿಗೂ. ಯಾಕಂದರೆ ನಮ್ಗೆ ಆ ಒಂದು ವರ್ಷ ಕಾಯ್ತಿದ್ದೆ ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮ ಬರಬೇಕು. ಎಲ್ಲರೂ ಬಾಂಬೆಯಿಂದ ಆಗಲಿ ಬ್ಯಾಂಗ್ಳೂರಿನಿಂದ ಎಲ್ಲರೂ ಬರ್ತಿದ್ದೀರ ಆ ಟೈಮಲ್ಲಿ. ಈ ಒಂದು ವಿದ್ಯಾರ್ಥಿ ಸಂಘದಲ್ಲಿ ನಮಗೆ ಲೀಡರ್ ಆಗಿದ್ದವರು ಈಗ ದಿವಂಗತರಾಗಿದ್ದಾರೆ. ಅವರು ಅಂದರೆ ನಮ್ಮ ರಾಮಚಂದ್ರ, ನಾವೆಲ್ಲ ಛಾಯಾ ರಾಮಚಂದ್ರ ಅಂತ ಹೇಳೋದು. ಅವರ ಒಂದು ಸ್ಪೋರ್ಟ್ಲಿನೆಸ್ ಅಂದರೆ ಎಲ್ಲರನ್ನು ಈ ಹುಡುಗರನ್ನು ಒಟ್ಟಿಗೊಳಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅವರು. ಸೊ ನಾವು ನಾಟಕ ಕಾರ್ಯಕ್ರಮಗಳಲ್ಲಿ ಆ ಟೈಮ್ನಲ್ಲಿ ಅವರು ಮಾಡಿರುವಂಥ ಕೆಲಸ, ನಮ್ಮನ್ನು ತೊಡಗಿಸುವಂಥ ಕೆಲಸ, ಪ್ರತಿಯೊಂದು ಮೂಮೆಂಟಲ್ಲಿ ನಮಗೆ ತುಂಬ ಸ್ಫೂರ್ತಿಯನ್ನು ಕೊಟ್ಟಿದ್ರು. ವಿದ್ಯಾಭ್ಯಾಸ ಕಲಿಸಲು ನನಗೆ ಮನೆಯಲ್ಲಿ ಓದಕ್ಕೆ ಭಾಳಷ್ಟು ಡಿಸ್ಟರ್ಬ್ ಆಗ್ತಿತ್ತು ಅಂದರೆ ನನ್ನ ಅಣ್ಣನವರ ಗೆಳೆಯರು ಎಲ್ಲರೂ ಬಂದು ನಮ್ಮ ಮನೆ ಸೇರ್ತಿದ್ರು, ಓದಕ್ಕೆ ಆಗ್ತಿರಲಿಲ್ಲ. ಡೀಸೆಲ್ ಪುರುಷೋತ್ತಮ್ ಅಂತ ಇದ್ದಾರೆ ಅವರು, ಹೊಳೆ ಬದಿಯಲ್ಲಿ ಒಂದು ರೂಮನ್ನು ಕಟ್ಟಿದ್ದಾರೆ. ಆಗ ಅವರು ನೈಟ್ ಡ್ಯೂಟಿಗೆ ಇದಕ್ಕೆ ಹೋಗ್ತಿದ್ರು ಕೋರ್ಟಿಗೆ. ರಾತ್ರಿ ಹೊತ್ತು ಭಾಳಷ್ಟು ಸೈಲೆಂಟ್ ಆಗಿರ್ತಿತ್ತು. ಅಲ್ಲಿ ಹೋಗಿ ನಾನು ಓದಿ 1 ಗಂಟೆ ತನಕ 2 ಗಂಟೆ ತನಕ ಹೋಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ 6 ಗಂಟೆಗೆ ಗೋಪಾಲ್ ಕಾರ್ಯಕರ್ತರು ಹೋಗಿ ದಡದಾಡಿಸಿ ನಾನು ಕಲಿತು ಆಮೇಲೆ ನನ್ನ ಎಜುಕೇಷನ್ ಬಂದು ಕೆಲಸ ಆದಮೇಲೆ ನಾನು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದೆ. ಡಿಪ್ಲೊಮಾ ಇಂಜಿನಿಯರ್ ಮಾಡಿದ್ಮೇಲೆ ಎಲ್ಲ ಒಂದ್ಕೊಂಡು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ಈಗ ನಮ್ಮ ಇಡೀ ದೊಡ್ಡ ಒಂದು ಬಿಲ್ಡಿಂಗ್ ಮೇಲೆ ಎಲ್ಲ ಸ್ಟ್ರಕ್ಚರ್ ಸ್ಟೀಲ್ ಸ್ಟ್ರಕ್ಚರ್ ಡಿಸೈನ್ ಮಾಡಿ ಮಾಡಿರುವಂಥ ಭಾಗ್ಯ ನನಗೆ ಬೆಂಗಳೂರಿಂದ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಬೆಂಗ್ರೆ ಮಹಾಜನ ಸಂಘದ ಅಧ್ಯಕ್ಷರಾದ ಚೇತನ್ ಬೆಂಗ್ರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಇದೇ ವೇಳೆ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಬೆಂಗ್ರೆ ಮಹಾಜನ ಸಭಾದ ಮಾಜಿ ಅಧ್ಯಕ್ಷರಾದ ಧನಂಜಯ ಪುತ್ರನ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಮಹಾವಿಷ್ಣು ಶೇಷಶಯನ ಯಕ್ಷಗಾನ ಮಂಡಳಿ ಬೆಂಗ್ರೆ ಕಲಾವಿದರಿಂದ ಏಕಾದಶಿ ದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೊಂಡಿತ್ತು. ಮಾಡುತ್ತಾನೋ ಜನ
ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.